नमस्कार वीक्षकरे जनर कूगु न्यूज के स्वागत नानु सुजाता केएस। राज्य सरकार अक्टोबर 9 आचरिसल्पडुव महर्षि वाल्मीकि अवर जयंतिगे दलित पर संघटनेगळु वाल्मीकि समाजदवरु बहिष्कार हाकुत्तेवे एंदु वाल्मीकि समाजद जिल्ला मुखंड देवेंद्र वालिकार हेळिदरु। ವಾಲ್ಮೀಕಿ ಪ್ರಸನ್ನಂದ ಸ್ವಾಮಿಗಳು ಪರಿಶಿಷ್ಟ ಜಾತಿಗೆ 15-17% ಮೀಸಲಾತಿ ಕೊಡಬೇಕು, ಪರಿಶಿಷ್ಟ ಪಂಗಡಕ್ಕೆ 3-7% ಮೀಸಲಾತಿ ಹೆಚ್ಚಿಸಬೇಕೆಂದು ಸುಮಾರು 232 ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಕೂತಿದ್ದಾರೆ। ಆದರೆ ಸರ್ಕಾರವು ಯಾವುದೇ ಇಲ್ಲಿವರೆಗೆ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ। ಆದರೆ ನಾವು 28 ರವರೆಗೆ ಸರ್ಕಾರಕ್ಕೆ ಗಡುವು ನೀಡಿದೆವು। ಸರ್ಕಾರವು ಯಾವುದೇ ನಿರ್ಧಾರ ಕೈಗೊಳ್ಳದ ಕಾರಣ ಈ ವಾಲ್ಮೀಕಿ ಜಯಂತಿಯನ್ನು ನಾವೆಲ್ಲ ತಾಲೂಕದ ಅಧ್ಯಕ್ಷರ ಆದಿಯಾಗಿ ದಲಿತ ಮುಖಂಡರ ಆದಿಯಾಗಿ ಈ ಸಭೆಯನ್ನು ಬಹಿಷ್ಕಾರ ಮಾಡುತ್ತೇವೆ। ಜೊತೆಗೆ ಸರ್ಕಾರವು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಿಕೊಳ್ಳಲಿ, ಅದರದ್ದು ನಮ್ಮದೇನು ಸಮಸ್ಯೆ ಇಲ್ಲ। ಆದರೆ ನಾವು ವಾಲ್ಮೀಕಿ ಜಯಂತಿಯನ್ನು ನಮ್ಮ ನಮ್ಮ ಓಣಿಗಳಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸುತ್ತೇವೆ। ಆದರೆ ಈ ಮೀಸಲಾತಿ ಹೆಚ್ಚಿಸಲು ಸರ್ಕಾರಕ್ಕೆ ಈ ದಲಿತ ಸಮಾಜದ ಪರವಾಗಿ ಧಿಕ್ಕಾರವನ್ನು ಘೋಷಿಸಿ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ। ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಗುರುವಾರ ಕರೆದಿದ್ದ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆ ಬಹಿಷ್ಕರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು। ಮುಖಂಡರಾದ ಡಿಬಿ ಮುದುರ್, ವೈಎಚ್ ವಿಜಯಕರ್ ಮಾತನಾಡಿ, ಇಂತಹ ಕೆಟ್ಟ ಸರ್ಕಾರವನ್ನು ನಾವು ಎಲ್ಲೂ ನೋಡಿಲ್ಲ। ವಾಲ್ಮೀಕಿ ಜನಾಂಗದವರ ಮೀಸಲು ಹೆಚ್ಚಳ ಕುರಿತು ಸರ್ಕಾರ ಕ್ರಮ ಕೈಗೊಳ್ಳದ ಹೊರತು ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು। ಅಲ್ಲಿವರೆಗೆ ನಾವು ಇದನ್ನ ಬಹಿಷ್ಕಾರ ಮಾಡ್ತೇವೆ। ನಮ್ಮ ಮನೆಯೆಲ್ಲ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತದೆ ನಮ್ಮ ಮನೆಯೆಲ್ಲ ಹೌದಲ್ರಿ? ಸರ್ಕಾರ ಇವತ್ತಿಗಿರೋ ಸುಮಾರು ಸ್ವಾಮಿಗಳು ಅವರಾದ್ರೆ ಇವತ್ತು ಕೆಟ್ಟ ಸ್ಥಿತಿ ಆರೋಗ್ಯ ಹದಗೆಟ್ಟಿದೆ ಅಂತಾದ್ರಲ್ಲಿ ಸರ್ಕಾರ ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ತಾಲೂಕಾಧ್ಯಕ್ಷ ಬಲಭೀಮ್ ನಾಯಕ್ ಮಕ್ಕಳ್, ಮುಖಂಡರಾದ ಬಸವರಾಜ್ ಪೂಜಾರಿ, ಪ್ರಕಾಶ್ ಚಲವಾದಿ, ದೇವರಾಜ್ ಹಂಗರಗಿ, ಗದ್ದೆಪ್ಪ ಕೋಳೂರ್, ಮಾನಸು ನಾಯಕ್, ಹಣವಂತ್ ನಾಯಕ್ ಮಕ್ಕಳ್ ಮೊದಲಾದವರು ಇದ್ದರು। ಇದೇ ವೇಳೆ ಪೂರ್ವಭಾವಿ ಸಭೆಯಿಂದ ನಿರ್ಗಮಿಸುವ ವೇಳೆ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು। ಸರ್ಕಾರದಿಂದ ಜಯಂತಿ, ವಾಲ್ಮೀಕಿ ಸಮಾಜದ ಮುಖಂಡರು ಪೂರ್ವಭಾವಿ ಸಭೆಯಿಂದ ನಿರ್ಗಮಿಸಿದ ಬಳಿಕ ತಹಸೀಲ್ದಾರ್ ಬಿಎಸ್ ಕಡಕಭಾವಿಯವರು ವಾಲ್ಮೀಕಿ ಸಮಾಜದ ಜಯಂತಿಯನ್ನು ಸರ್ಕಾರದ ಆದೇಶದಂತೆ ಆಯಾ ಕಚೇರಿಗಳಲ್ಲಿ ಆಚರಿಸುವಂತೆ ಸೂಚನೆ ನೀಡಿದರು। ಅಲ್ಲದೆ ವಾಲ್ಮೀಕಿ ಸರ್ಕಲ್ನಲ್ಲೂ ಜಯಂತಿ ಆಚರಣೆಗೆ ಸಿದ್ಧತೆ ಮಾಡಿಕೊಂಡಿರುವುದಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಲಮಾಣಿ ಸಭೆಗೆ ಮಾಹಿತಿ ನೀಡಿದರು। ಅಲ್ಲಿರುವಂಥ ಎಲ್ಲ ಬಸವನ ಬಣ್ಣ ಮಾಡಿ ಮತ್ತು ಕೆಲವು ಪ್ರಮುಖ ಋತುಗಳಲ್ಲಿ ದೀಪಾಲಂಕಾರ ಮಾಡಿದ ಸಭೆಗಳನ್ನು ಅದಕ್ಕೆ ಆ ಥರ ಹೆಸರನ್ನು ದೀಪಾಲಂಕಾರ ಮಾಡಿಕೊಂಡು ಮುನ್ಸಿಪಾಲ್ಟಿ ಸ್ವಚ್ಛತೆ ಹಾಗೂ ದೀಪಾಲಂಕಾರ ವ್ಯವಸ್ಥೆ ಹೆಸರಿದೆ ಸರ್, ಅದು ಮಾಡಿದೆ ಸರ್। ಜೊತೆಗೆ ಇವಾಗ ಸರ್ ಕೋವಿಡ್ ಇರೋ ಕಾರಣದಿಂದ ಮೆರವಣಿಗೆ ನಿಂತಿದ್ದು ಸರ್, ಅಲ್ಲಿ ಡೈರೆಕ್ಟಾಗಿ ಪೂಜೆ ಮಾಡಿಕೊಂಡು ಇಲ್ಲೇ ಬಂದು ತಹಸೀಲ್ದಾರ್ ಕಚೇರಿಯಲ್ಲಿ ಪೂಜೆ ಕಾರ್ಯಕ್ರಮ ಮಾಡಿದ್ವಿ ಸರ್। ಪ್ರತಿಯೊಂದು ಕಚೇರಿಗಳಲ್ಲಿ ವಾಸಿಸಿ ಪೂಜೆ ಮಾಡ್ತೀವಿ, ನಮ್ಮ ಕಚೇರಿ ಪೂಜೆ ಇನ್ನು 9 ಏನಾದರೂ ಮುಖಂಡೆಲ್ಲ ಬಂದು ಅವ್ರು ಏನಾದರೂ ಚೇಂಜ್ ಮಾಡಿದ್ರೆ ರಾಜ್ಯ ಮಟ್ಟದಲ್ಲಿ ಮಾಡ್ತಾರೆ, ಒಂದು ಕಡೆ ಇಲ್ಲ ಎಲ್ಲ ಕಡೆ ಮಾಡ್ತಾ ಇದ್ರು ಅವರು, ಅದಕ್ಕೆ ಅವ್ರು ಏನಾದರೂ ಕ್ಲಿಯರ್ ಆಗಿ ಬಂದು ಇಲ್ಲ ಸರ್ ನಾವು ಭಾಗವಹಿಸ್ತೇವೆ ಕಾರ್ಯಕ್ರಮ ಮಾಡ್ತಂದ್ರೆ ಅವ್ರ ಸಲಹೆಗಳು ತೊಗೊಂಡು ಮತ್ತೆ ಸ್ವಲ್ಪ ಅಮೆಂಡ್ ಮಾಡಿ ಅವ್ರು ಏನು ಹೇಳ್ತಾರೆ ಅದೆಲ್ಲ ಕೂಡ ಮಾಡಿ ಬರ್ತದೆ। ಬಟ್ ಈಗ ಪ್ರತಿಯೊಬ್ಬರು ತಾವು ದಯವಿಟ್ಟು ಎಲ್ಲರೂ ತಮ್ಮ ಕಚೇರಿಯಲ್ಲಿ ಭಾಗವಹಿಸ್ತೀವಿ, ಪೂಜೆ ಮಾಡಿ ನಮ್ಮ ಕಚೇರಿಯಲ್ಲಿ ಭಾಗವಹಿಸ್ತೀವಿ। 9 ಸರ್ಕಲ್ ಎಲ್ಲ ಬರಬೇಕು, ದಯವಿಟ್ಟು ಯಾರು ತಪ್ಪಿಸ್ಬೇಡ, ಅವ್ರು ಸಂಡೇ ಇರೋ ಮತ್ತೆಲ್ಲ ಸಂಡೇ ಅಂತ ಸುಮ್ಮನೆ ಅವ್ರು ಯಾರು ಕಲಿಸೋದು ಮಾಡೋದು ಮಾಡಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್, ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ।